ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಕುಮಾರ್ ರಾಯ್ ಪಾಟೀಲ್, ನಿಮ್ಮ ಕನಸಿನ ನವಯುಗದ ಸಾರಥಿ. ಆತ್ಮೀಯ ಬಂಧುಗಳೇ, 2023 ಹೊಸ ವರ್ಷದ ಆಚರಣೆಯ ಜೊತೆಗೆ ನಮಗೆಲ್ಲ ತುಂಬಲಾರದಂಥ ನೋವನ್ನು, ತುಂಬಲಾರದಂಥ ದುಃಖವನ್ನು ಸಿದ್ದೇಶ್ವರ ಸ್ವಾಮಿಗಳು ಅಕಾಲಿಕ ನಿಧನದಿಂದ ಬಹಳಷ್ಟು ನೋವನ್ನು ಉಂಟು ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈ ಭೂಮಂಡಲದಲ್ಲೇ ಸರಳತೆ ಮತ್ತು ಜ್ಞಾನದಿಂದ ಮೋಕ್ಷವನ್ನು ಕಂಡುಕೊಳ್ಳಲು ಈ ಭೂಮಂಡಲಕ್ಕೇ ತಮ್ಮದೇ ಆದಂತಹ ಕಾಣಿಕೆಯನ್ನು ನೀಡಿದಂತಹ ಸಿದ್ದೇಶ್ವರ ಶ್ರೀಗಳು ತಮ್ಮ ತತ್ವ ಸಿದ್ಧಾಂತ ಮತ್ತು ಅವರ ಆದರ್ಶಗಳಿಂದ ಅಜರಾಮರವಾಗಿ ಈ ಭೂಮಂಡಲದಲ್ಲಿ ಇರ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ರಾಣೆಮಂಡ್ರಿನ ಪ್ರತಿಷ್ಠಿತ ತುಂಗ ಮತ್ತು ಗಂಗಾಜಲ ಚೌಡೇಶ್ವರಿಯರ ಜಾತ್ರಾ ಮಹೋತ್ಸವದ ತುಂಬು ಹೃದಯದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತಾ, ಆ ತಾಯಿ ಚೌಡೇಶ್ವರಿ ಜನರಿಗೆ ಗುರುವರ್ಯರನ್ನು ಕಳ್ಕೊಂಡತ್ತ ದುಃಖವನ್ನು ಭರಿಸುವಂಥ ಶಕ್ತಿ ಜೊತೆಗೆ ಈ ನಾಡಿಗೆ, ಈ ಭೂಮಂಡಲಕ್ಕೆ ಒಳ್ಳೆಯದಾಗಲಿ ಅನ್ನುವ ಒಂದು ಮಹತ್ ಬೇಡಿಕೆಯನ್ನು ಆ ತಾಯಿ ಮುಂದೆ ನಾವೆಲ್ಲ ಇಡ್ತಾ ಇದ್ದೀವಿ. ಅಕಾಲಿಕ ಮಳೆಯಿಂದ ರೈತಾಪಿ ವರ್ಗ ಮತ್ತು ಇತರೆ ಮಧ್ಯಮ ವರ್ಗ ಸಾಕಷ್ಟು ನೋವು ಸಂಕಷ್ಟಗಳನ್ನು 2022 ನಾವೆಲ್ಲ ಅನುಭವಿಸಿದ್ದೀವಿ. ಮುಂಬರುವ 2023 ಆ ತಾಯಿ ಚೌಡೇಶ್ವರಿ ಇಂತಹ ಎಲ್ಲ ನೋವುಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮಗೆಲ್ಲರಿಗೂ ದಯಪಾಲಿಸಲಿ ಅಂಥೇಳಿ ಹೃದಯಪೂರ್ವಕವಾಗಿ ಆ ತಾಯಿಯನ್ನು ಭಕ್ತಿಪೂರ್ವಕವಾಗಿ ಬೇಡ್ತಾ ಇದ್ದೇನೆ. ಬಂಧುಗಳೇ, ಆತ್ಮೀಯರೇ, ನಮ್ಮೆಲ್ಲ 14ನೇ ತಾರೀಕು ಸೂರ್ಯ ತನ್ನ ಪಥವನ್ನು ಬದಲಿಸಿ ಸಂಕ್ರಮಣದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಮುಖಾಂತರ ನಾನು ನಿಮಗೆಲ್ಲ ತಿಳಿಯಬಯಸುತ್ತೇನೆ. ಸಂಕ್ರಮಣ ಕಾಲ ಈ ವರ್ಷ ನಮಗೆಲ್ಲ ನವಯುಗದ ಕಾಲವಾಗಿ, ರೈತಾಪಿ ವರ್ಗದ ಮತ್ತು ದೀನ ದಲಿತರ ಆಶಾಕಿರಣವಾಗಿ ಈ ವರ್ಷ ಪ್ರಜ್ವಲಿಸಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ನಿಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರಗಳು.